ಇನ್ನು ಕಾಂಗ್ರೆಸ್ ಪಕ್ಷ ಟ್ವಿಟರ್ ನಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ವಿದ್ಯುತ್ ಕಳ್ಳತನದ ಆರೋಪ ಏನು ಮಾಡಿತ್ತು ಅದರ ಕುರಿತಾಗಿ ಎಚ್ ಡಿ ಕುಮಾರಸ್ವಾಮಿಗೆ ವಿದ್ಯುತ್ ಕಳ್ಳ ಅಂತ ಒಂದು ಪೋಸ್ಟರ್ ಅನ್ನು ರೆಡಿ ಮಾಡಿದೆ ಕಾಂಗ್ರೆಸ್ ಪಕ್ಷ ಕಿಡಿಗೇಡಿಗಳು ಹೇಳಬೇಕಂದ್ರೆ ಬೆಂಗಳೂರಿನ ಜೆಪಿ ಭವನದ ಕಾಂಪೌಂಡ್ ಗೆ ಕಿಡಿಗೇಡಿಗಳಿಂದ ಪೋಸ್ಟರ್ ಅನ್ನು ಅಂಟಿಸಲಾಗಿದೆ ಜೆಪಿ ಭವನದ ಕಾಂಪೌಂಡ್ ಗೋಡೆಗಳಿಗೆ ಪೋಸ್ಟರ್ ಅನ್ನು ಅಂಟಿಸಲಾಗಿದೆ ಶೇಷಾದ್ರಿಪುರಂ ನಲ್ಲಿರುವಂತ ಜೆಡಿಎಸ್ ಕಚೇರಿಗೆ ಕಿಡಿಗೇಡಿಗಳು ಬಂದು ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ ವಿದ್ಯುತ್ ಕಳ್ಳ ಕುಮಾರಸ್ವಾಮಿ ಅನ್ನುವಂತ ಒಂದು ಪೋಸ್ಟರ್ ಇದು ಈ ಪೋಸ್ಟರ್ ನ ಶೇಷಾದ್ರಿಪುರಂ ನಲ್ಲಿರುವಂತ ಜೆಡಿಎಸ್ ಕಚೇರಿಗೆ ಕಿಡಿಗೇಡಿಗಳು ಅಂಟಿಸಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಜೆಡಿಎಸ್ ಕಚೇರಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಆಗಿ ಕನೆಕ್ಟೆಡ್ ಆಗಿದ್ದಾರೆ ಚಂದ್ರಶೇಖರ್ ವಿದ್ಯುತ್ ಕಳ್ಳತನದ ಆರೋಪ ಕುಮಾರಸ್ವಾಮಿ ಅವರ ಮೇಲೆ ಕಾಂಗ್ರೆಸ್ ಪಕ್ಷ ಮಾಡಿತ್ತು ಅದರ ಬೆನ್ನಲ್ಲೇ ಇದೀಗ ಜೆಡಿಎಸ್ ಕಚೇರಿಗೆ ಒಂದು ಪೋಸ್ಟರ್ ಕೂಡ ಅಂಟಿಸಲಾಗಿದೆ ಕಿಡಿಗೇಡಿಗಳಿಂದ ಹೇಳಬೇಕು ಅಂತಂದ್ರೆ ಸೋ ತೋರ್ಸ ಹಾಗಿದ್ರೆ ಯಾವ ರೀತಿ ಅಂಟಿಸಿದ್ದಾರೆ ಅಥವಾ ಆ ಪೋಸ್ಟರ್ ನಲ್ಲಿ ಏನಿದೆ ಅಂತ ಖಂಡಿತವಾಗಿಯೂ ರಾಹುಲ್ ಏನು ನಾನು ಈಗ ವಿಜುವಲ್ ಅಲ್ಲಿ ತೋರಿಸ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ಈಗ ನೋಡ್ತಾ ಇರಬಹುದು ಏನು ಜೆಡಿಎಸ್ ನ ಕೇಂದ್ರ ಕಚೇರಿ ಜೆಪಿ ಭವನದಲ್ಲಿ ಈಗಾಗಲೇ ಒಂದು ಪೋಸ್ಟರ್ ಅನ್ನು ಅಂಟಿಸಿರುವಂತಹದ್ದು ಇಡೀ ಕಾಂಪೌಂಡ್ ನ ಸುತ್ತ ಈಗ ಈ ಒಂದು ಪೋಸ್ಟರ್ ಗಳನ್ನ ಅಂಟಿಸಿರುವಂತಹದ್ದು ವಿದ್ಯುತ್ ಕಳ್ಳ ಕುಮಾರಸ್ವಾಮಿ ಅಂತ ಹೇಳಿ ಒಂದು ಪೋಸ್ಟರ್ ಅನ್ನು ಅಂಟಿಸಿರುವಂತಹದ್ದನ್ನ ನೋಡಬಹುದು ಕರೆಂಟ್ ಕಳ್ಳ ಅಂತ ಅನ್ನುವಂತಹದ್ದು ಕುಮಾರಸ್ವಾಮಿ ಅನ್ನುವಂತಹದ್ದು ಜೊತೆಗೆ ಕುಮಾರಸ್ವಾಮಿ ಕರೆಂಟ್ 200 ಯೂನಿಟ್ ಮಾತ್ರ ಉಚಿತ ನೆನಪಿಟ್ಕೊಳ್ಳಿ ಹೆಚ್ಚು ಕದಿಯಬೇಡಿ ಅನ್ನುವಂತಹ ಪೋಸ್ಟರ್ ಆಗಿರಬಹುದು ಮತ್ತೆ ಅವರ ಫೋಟೋವನ್ನ ಎಡಿಟ್ ಮಾಡಿ ಈ ಒಂದು ಫೋಟೋವನ್ನ ಹಾಕಿರಬಹುದು ಜೊತೆಗೆ ಈ ರೀತಿಯಾದಂತಹ ಪೋಸ್ಟರ್ ವಿಧ ವಿಧವಾದಂತಹ ಬೇರೆ ಬೇರೆ ಪೋಸ್ಟರ್ ಗಳನ್ನ ಕಿಡಿಗಡಿಗಳು ಜೆಪಿ ಭವನಕ್ಕೆ ಅಂಟಿಸಿರುವಂತಹದ್ದು ಅಂದ್ರೆ ಇಂದು ಏನು ದೀಪಾವಳಿ ಇದ್ದಂತಹ ಒಂದು ವಿಚಾರವಾಗಿ ಕುಮಾರಸ್ವಾಮಿ ಅವರ ಜೆಪಿ ನಗರದಲ್ಲಿರುವಂತಹ ಒಂದು ಮನೆ ಏನಿದೆ ಆ ಒಂದು ಮನೆಗೆ ದೀಪ ಅಲಂಕಾರ ಮಾಡಲಾಗುತ್ತೆ ವಿದ್ಯುತ್ ದೀಪಗಳ ಅಲಂಕಾರ ಈ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಡೈರೆಕ್ಟ್ ಕನೆಕ್ಷನ್ ಅನ್ನು ತಗೊಂಡಿರ್ತಾರೆ ಈ ವಿಚಾರವಾಗಿ ಖುದ್ದು ಕುಮಾರಸ್ವಾಮಿ ಅವರೇ ಒಂದು ರಿಯಾಕ್ಷನ್ ಅನ್ನು ಕೊಟ್ಟಿರ್ತಾರೆ ಅದು ಅಚಾತುರ್ಯವಾಗಿ ನಡೆದು ಹೋಗಿದೆ ಅದು ನನ್ನ ಗಮನಕ್ಕಿರಲಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ಏನು ಒಂದು ಫೈನ್ ಏನಾದ್ರೂ ಇದ್ರೆ ಅದಕ್ಕೆ ಕಟ್ತೇನೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಾರೆ ಆದ್ರೆ ಅವರ ಪ್ರಾಮಾಣಿಕತೆಯನ್ನ ನಾವು ಮೆಚ್ಚಲೇಬೇಕು ಯಾಕೆಂತಂದ್ರೆ ಕದ್ದಿರುವಂತಹ ವಿದ್ಯುತ್ ಅನ್ನ ಅವರೇ ಒಪ್ಪಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಒಂದು ಆ ಒಂದು ಪೋಸ್ಟರ್ ಅನ್ನು ಕೂಡ ಹಾಕಿರುವಂತಹದ್ದು ಕರೆಂಟ್ ಕದ್ದಿದ್ದು ಎಚ್ ಡಿ ಕೆ ಪ್ರಾಮಾಣಿಕತೆಯನ್ನ ಮೆಚ್ಚಲೇಬೇಕು ಅನ್ನುವಂತಹ ಪೋಸ್ಟರ್ ಅನ್ನು ಕೂಡ ಇಲ್ಲಿ ಹಾಕಿರುವಂತಹದ್ದು ಅಂದ್ರೆ ಇಡೀ ಕಾಂಪೌಂಡ್ ಮೇಲೆ ಈ ರೀತಿಯಾದಂತಹ ವಿಧ ವಿಧವಾದಂತಹ ಒಂದು ಪೋಸ್ಟರ್ ಗಳನ್ನ ಅಂಟಿಸಿ ಒಂದು ಅವಹೇಳನಕಾರಿಯಾಗಿ ಈ ಒಂದು ಪೋಸ್ಟರ್ ಗಳನ್ನ ಡಿಸೈನ್ ಮಾಡಿರುವಂತಹದ್ದು ಎಲ್ಲೊಂದ್ ಕಡೆ ಜೆಡಿಎಸ್ ನ ಕೇಂದ್ರ ಕಚೇರಿ ಆಗಿರುವಂತಹ ಒಂದು ಕಾಂಪೌಂಡ್ ನ ವಾಲ್ ಮೇಲೆ ಈ ರೀತಿಯಾದಂತಹ ಪೋಸ್ಟರ್ ಗಳನ್ನ ಅಂಟಿಸಿರುವಂತಹದ್ದು ಏನು ವಿಪರ್ಯಾಸ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ರಾಜಕೀಯವಾಗಿ ಎಷ್ಟೇ ಒಂದು ಬೇರೆ ಬೇರೆ ಆದಂತಹ ಒಂದು ವೈಷಮ್ಯ ಇದ್ರೂ ಸಹ ಈ ರೀತಿಯಾದಂತಹ ಕೇಂದ್ರ ಕಚೇರಿಗೆ ಸಂಬಂಧಪಟ್ಟಂತೆ ಒಂದು ಜೆಡಿಎಸ್ ಹಿರಿಯ ಒಂದು ನಾಯಕರನ್ನ ಈ ರೀತಿಯಾಗಿ ಅವಹೇಳನ ಮಾಡಿದ್ದಾರೆ ಅನ್ನುವಂತಹದ್ದು ಸದ್ಯಕ್ಕೆ ಇಲ್ಲಿ ಕೆಲವೊಬ್ಬರ ಒಂದು ಆಕ್ರೋಶ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ಪೊಲೀಸರು ಕೂಡ ಸ್ಥಳಕ್ಕೆ ಧಾವಿಸಿ ಒಂದು ಪರಿಶೀಲನೆಯನ್ನ ಮಾಡಿರುವಂತಹದ್ದು ಯಾವ ರೀತಿಯಾದಂತಹ ಪೋಸ್ಟರ್ ಗಳನ್ನ ಹಾಕಿದ್ದಾರೆ ಮತ್ತೆ ಎಷ್ಟೊತ್ತಿಗೆ ಯಾರು ಬಂದಿರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಿಸಿಟಿವಿಯನ್ನು ಕೂಡ ಚೆಕ್ ಮಾಡಲಿಕ್ಕೆ ಮುಂದಾಗಿರುವಂತಹದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ನೀಡಿರುವಂತಹ ಈ ರೀತಿಯಾದಂತಹ ಪೋಸ್ಟರ್ ಗಳನ್ನ ಅಂಟಿಸಿದ್ದಾರೆ ಅಂತ ಹೇಳಿ ಜೊತೆಗೆ ಇಲ್ಲಿ ಮಾತ್ರ ಅಂಟಿಸಿದಾರ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಈ ರೀತಿಯಾದಂತಹ ಪೋಸ್ಟರ್ ಗಳನ್ನ ಅಂಟಿಸಿದಾರ ಅನ್ನುವಂತ ನಿಟ್ಟಲ್ಲೂ ಕೂಡ ಈಗ ಒಂದ್ ಕಡೆ ಅಲರ್ಟ್ ಆಗಿ ಬೇರೆ ಬೇರೆ ಕಡೆ ತಪಾಸಣೆಯನ್ನು ನಡೆಸ್ತಾ ಇರುವಂತಹದ್ದು ಜೆಡಿಎಸ್ ಗೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಅಂತಂದ್ರೆ ತಪ್ಪಾಗಲ್ಲ ಈಗಾಗಲೇ ಏನು ಕೆಲವೊಂದು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಈ ಜೆಪಿ ಭವನಕ್ಕೆ ಇದನ್ನು ಕೂಡ ಒಂದು ರೀತಿಯಲ್ಲಿ ಏನು ವೈಭವೀಕರಿಸಿ ಆ ಫೋಟೋಸ್ ಅನ್ನ ತಗೊಂಡು ಮತ್ತೆ ಏನಾದರೂ ಎಡಿಟ್ ಮಾಡಿ ಬೆಳಿಗ್ಗೆ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕುವಂತಹ ಸಾಧ್ಯತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಹಾಕಿರುತ್ತಂತೂ ಕೂಡ ಈಗ ಸದ್ಯಕ್ಕೆ ಒಂದು ತನಿಖೆ ಅಥವಾ ಆ ಒಂದು ಎಚ್ಚರಿಕೆ ಮುನ್ನೆಚ್ಚರಿಕೆಯನ್ನ ವಹಿಸಿರುವಂತಹದ್ದು ರಾಹುಲ್ ರೈಟ್ ರೈಟ್ ಯಾರು ಅಂಟಿಸಿದಾರಾಗಿದ್ರೆ ಪೋಸ್ಟರ್ ಕಾದ್ ನೋಡಬೇಕು ಥ್ಯಾಂಕ್ ಯು ಚಂದ್ರಶೇಖರ್ ನಿಮ್ಮ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ